ಹಲೋ ಫ್ರೆಂಡ್ಸ್, ನಾಟಿ ವ್ಲಾಗ್ಸ್ಗೆ ಸ್ವಾಗತ. ನೀವು ಇದೇ ಮೊದಲನೇ ಸರ್ತಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ನಿಮ್ಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ಸಿಗತ್ತೆ. ಸೊ ಇವತ್ತಿನ ವಿಡಿಯೋಲ್ಲಿ ನಾನು ಈ ಸ್ಮಾಲ್ ಫ್ಲವರ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಎರಡು ಥರನೂ ತೋರಿಸ್ತಿದ್ದೀನಿ. ಆರಿ ವರ್ಕ್ ಬರುತ್ತೆ ಅನ್ನೋದಾದರೆ ನೀವು ಆರಿ ನೀಡ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಅಂದರೆ ರೆಗ್ಯುಲರ್ ನೀಡಲ್, ಜಸ್ಟ್ ನಾರ್ಮಲ್ ನೀಡಲ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಎರಡೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಣಿಸೋದು, ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ, ಬಟ್ ನೋಡೋದಕ್ಕೆ ಮಾತ್ರ ಎರಡೂ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾನು ಡಿಸೈನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಟ್ರೇಸಿಂಗ್ ಶೀಟ್ ಬೇಕು. ಫಸ್ಟು ಟ್ರೇಸಿಂಗ್ ಶೀಟ್ ಆರ್ ಬಟರ್ ಶೀಟ್ ಅಂತೀವಲ್ಲ, ಆ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಈ ಫೋಟೋನ ನಾನು ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂಡಿದ್ದೀನಿ. ಎನ್ಲಾರ್ಜ್ ಹೇಗೆ ಮಾಡಿರೋದು ಅಂದರೆ, ಝೂಮ್ ಇರುತ್ತಲ್ವ, ಝೂಮ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಲ್ಲಿ ಇಮೇಜು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ದೊಡ್ಡದಾಗತ್ತೆ. ಸೊ ಆಮೇಲೆ ನಾನು ಒಂದು ಸ್ಮಾಲ್ ಪೀಸ್ ಆಫ್ ಇದು ಏನಂತೀರಾ ಟ್ರೇಸಿಂಗ್ ಪೇಪರ್ನ ಇಟ್ಕೊಂಡು ಇದನ್ನು ನಾನು ಟ್ರೇಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಇದು ಆ್ಯಕ್ಚುಲಿ ವೆರಿ ಸಿಂಪಲ್ ಫ್ಲವರು, ನೀವು ಹಾಗೆ ಫ್ರೀ ಹ್ಯಾಂಡಲ್ಲೂ ಡ್ರಾ ಮಾಡ್ಕೋಬೋದು. ಬಟ್ ನೀವು ಇನ್ನೇನಾದರೂ ಕಾಂಪ್ಲಿಕೇಟೆಡ್ ಡಿಸೈನ್ನ ಈ ಮೆಥಡ್ ಯೂಸ್ ಮಾಡಿಕೊಂಡು ನೀವು ಡಿಸೈನ್ ಪ್ರಿಪೇರ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸೋದಕ್ಕೆ ನಾನು ಈ ಮೆಥಡ್ನ ಇಲ್ಲಿ ಯೂಸ್ ಮಾಡಿರೋದು. ಸೊ ಈಗ ಇಲ್ಲಿ ನಾನು ಫ್ಯಾಬ್ರಿಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಯೆಲ್ಲೋ ಕಾರ್ಬನ್ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ಬನ್ ಯಾವಾಗಲೂ ಯೆಲ್ಲೋ ಆರ್ ವೈಟ್ ಮಾತ್ರ ಯೂಸ್ ಮಾಡಬೇಕು ಫ್ಯಾಬ್ರಿಕ್ ಜೊತೆಗೆ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ನಾವು ಪೇಪರ್ ಜೊತೆ ಯೂಸ್ ಮಾಡ್ತೀವಲ್ಲ, ಆ ಥರ ಕಾರ್ಬನ್ಸ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೊ ಈ ಕಾರ್ಬನ್ ಪೇಪರ್ನ ಇಟ್ಕೊಂಡು ಈ ಬಟರ್ ಶೀಟ್ ಮೇಲೆ ಡಿಸೈನ್ ಇರುತ್ತಲ್ವ, ಅದನ್ನು ಈ ರೀತಿ ಬರ್ಕೋಬೇಕು. ಸೊ ಅದು ನೀಟಾಗಿ ಬಟ್ಟೆ ಮೇಲೆ ಎಲ್ಲ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇವತ್ತು ಪೈಪಿಂಗ್ ಡೋರಿ ಬೇಕಾಗತ್ತೆ. ಅದಾದಮೇಲೆ ಶುಗರ್ ಬೀಡ್ಸು, ನೀಡಲ್ ನಂಬರ್ 14 ಆ್ಯಂಡ್ ಒಂದು ನಾರ್ಮಲ್ ಸೂಜಿ ಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಡಿಸೈನ್ ಟ್ರಾನ್ಸ್ಫರ್ ಆಯಿತು. ಸೊ ಇದನ್ನು ಡೈರೆಕ್ಟಾಗಿ ನೀವು ಬ್ಲೌಸ್ ಮೇಲೆ ಕೂಡ ಮಾಡ್ಬೋದು. ಫಸ್ಟ್ ನಾನಿಲ್ಲಿ ಸಿಲ್ಕ್ ಥ್ರೆಡಲ್ಲಿ ಒಂದು ಲೈನ್ ಚೈನ್ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಎರಡೆಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಸುಮ್ಮನೆ ಈ ರೀತಿ ಲೂಪ್ ಮಾಡಿಬಿಟ್ಟು ಎಳಿತಾ ಹೋದರೆ ಚೈನ್ ಸ್ಟಿಚ್ ಆಗುತ್ತೆ. ನಿಮಗೆ ಚೈನ್ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಅನ್ನೋದಾದರೆ, ನಾಟಿ ಥ್ರೆಡ್ಸಲ್ಲಿ ಇನ್ ಡೀಟೇಲ್ ಆಗಿ ಕೆಳಗಡೆನೂ ಹೇಗೆ ನಾವು ಥ್ರೆಡ್ ವೈಂಡ್ ಮಾಡಬೇಕು ಅಂತ ಒಂದು ಇನ್ ಡೀಟೇಲ್ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಸೊ ಈಗ ಎರಡು ಎರಡು ಸರ್ಕಲ್ಗೂ ನಾನು ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದು ಪೈಪಿಂಗ್ ಡೋರಿ, ನಾನು ಇದನ್ನು ಇಲ್ಲಿ ಸೆಂಟ್ರಿಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಪೈಪಿಂಗ್ ಡೋರಿ ಬಂದು ಥಿಕ್ನೆಸ್ ನಿಮಗೆ ಎರಡು ಮೂರು ಥರ ಅವೈಲೇಬಲ್ ಇದೆ. ತೆಳು ಆಗಿರೋದ್ರಿಂದ ತೆಳುದೂ ಕೂಡ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಸ್ವಲ್ಪ ಇನ್ನೂ ಎಂಬಾಸ್ಡ್ ಎಫೆಕ್ಟ್ ಜಾಸ್ತಿ ಬೇಕು ಅನ್ನೋದಾದರೆ ಈ ರೀತಿ ದಪ್ಪದ್ದು ಯೂಸ್ ಮಾಡ್ಕೋಬೋದು. ಬಟ್ ಏನಂದರೆ, ನೀವು ಇದು ಗ್ಲೂ ಹಾಕಿದ ಮೇಲೆ ಅಟ್ಲೀಸ್ಟ್ ಒಂದು 20 to 30 minutes ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಇವಾಗ ಇಲ್ಲಿ ಡ್ರೈ ಆಗಿದೆ. ನಾನು ಸೆಂಟರ್ದು ಪಾರ್ಟು ಫ್ರೆಂಚ್ ನಾಟ್ಸ್ ಯೂಸ್ ಮಾಡ್ಕೊಂಡು ಫಿಲ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಚ್ ನಾಟ್ಸ್ ಮಾಡೋದಕ್ಕೆ ನಾನು ಇಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೋತಿದ್ದೀನಿ. 4 ಎಳೆ ತೊಗೋಬೇಕಾಗತ್ತೆ. ಮಿನಿಮಮ್ 4 ಎಳೆ ತೊಗೊಂಡ್ರೆ ಸ್ವಲ್ಪ ನಾಟ್ಸ್ ದಪ್ಪ ಚೆನ್ನಾಗಿ ಕಾಣುತ್ತೆ. ಫ್ರೆಂಚ್ ನಾಟ್ ಮಾಡೋದಕ್ಕೆ ಸೂಜಿ ಬಂದು ನಮ್ಮದು ರೆಗ್ಯುಲರ್ ನಾರ್ಮಲ್ ನಾವು ಹೆಮ್ಮಿಂಗ್ ಸೂಜಿ ಯೂಸ್ ಮಾಡ್ತೀವಲ್ಲ, ಆ ಸೂಜಿಗೇ ಈ ರೀತಿ ಸ್ವಲ್ಪ ಎಂಡ್ಸ್ನ ಗ್ಲೂ ಹಾಕ್ಕೊಂಡು ಈ ಸೂಜಿಗೆ ಈ 4 ಎಳೆನು ಪೋಣಿಸ್ಕೋಬೇಕು. ಆಮೇಲೆ ಎರಡು ದಾರದ ಕೊನೆಗಳನ್ನು ಸೇರಿಸ್ಬಿಟ್ಟು ಎರಡಕ್ಕೂ ನಾಟ್ ಹಾಕಬೇಕು. ಆವಾಗ ನಮಗೆ ಇನ್ ಟೋಟಲ್ ನೀಡಲಲ್ಲಿ 8 ಎಳೆ ಆಗತ್ತೆ. ಈಗ ಫ್ರೆಂಚ್ ನಾಟ್ ಮಾಡೋಣ ಅಲ್ಲಿ ಸೆಂಟ್ರಲ್ಲಿ. ಸೊ ಫಸ್ಟು ಬ್ಯಾಕ್ ಸೈಡಿಂದ ಸೂಜಿನ ಈ ರೀತಿ ಎಳ್ಕೊಂಡು ನೀಡಲ್ಗೆ ಸುತ್ಕೋಬೇಕು ದಾರ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟ್ರಿಕ್ಕಿ ಅನ್ನಿಸ್ಬೋದು ನೀವು ಫಸ್ಟ್ ಟೈಮ್ ಮಾಡೋದಾದರೆ, ಬಟ್ ತುಂಬಾ ಈಸಿ ಇದು. ನೋಡಿ, ಬಟ್ಟೆಗೆ ತುಂಬ ದೂರ ಸುತ್ಕೋಬಾರ್ದು, ತುಂಬ ಹತ್ತಿರನೇ ಸುತ್ತಕೊಂಡು ಅದೇ ತೂತಲ್ಲೇ ವಾಪಸ್ ಹೋಗಬೇಕು. ಸುತ್ತೋದು 2 to 3 ಸರ್ತಿ ನೀವು ಸುತ್ಕೋಬೋದು. ನಿಮಗೆ ಸ್ವಲ್ಪ ಚಿಕ್ಕ ನಾಟ್ ಬೇಕು ಅನ್ನೋದಾದರೆ 2ನೇ ಸರ್ತಿ ಸುತ್ಕೊಳ್ಳಿ. ಸ್ವಲ್ಪ ಒಂದು ಸುತ್ತು ದೊಡ್ಡ ನಾಟ್ ಬೇಕು ಅನ್ನೋದಾದರೆ 3 ಸರ್ತಿ ಸುತ್ಕೊಳ್ಳಿ. ಸೊ ಒಂದ್ರ ಪಕ್ಕ ಒಂದು ಇದೇ ರೀತಿ ನಾನು ಫುಲ್ ಸೆಂಟರ್ದು ಸರ್ಕಲ್ ಫುಲ್ ಫಿಲ್ಅಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್ ಇದು, ಬಟ್ ಫಿನಿಶ್ ಆದಮೇಲೆ ಫ್ರೆಂಚ್ ನಾಟ್ ಒಂಥರ ತುಂಬ ಚೆನ್ನಾಗಿ ಎಲಿಗೆಂಟ್ ಲುಕ್ ಕೊಡುತ್ತೆ.
ಈ ರೀತಿ ಒಂದ್ರ ಪಕ್ಕ ಒಂದು ಸ್ವಲ್ಪನು ಜಾಗ ಬಿಡದೆ ಫಿಲ್ಅಪ್ ಮಾಡ್ಕೋಬೇಕು. ನೋಡಿ, ಫಿಲ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಈಗ ನಾವಿದು ಬೈಟ್ ಡೋರಿ ಅಂಟಿಸಿರೋದು ಡ್ರೈ ಆಗಿದೆ ಅಲ್ಲ, ಅದಕ್ಕೆ ನಾನು ಒಂದು ತೆಳುವಾಗಿರುವಂತಹ ಸೂಜಿ, ಅದಕ್ಕೆ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಗೋಲ್ಡ್ ಕಲರ್ ಕಾಟನ್ ಥ್ರೆಡ್ ಹಾಕಿದ್ದೀನಿ, ಯಾಕಂದರೆ ನಾನು ಶುಗರ್ ಬೀಡ್ಸ್ ಆರ್ ಸೀಡ್ ಬೀಡ್ಸ್ ಅಂತೀವಲ್ಲ, ಅದು ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇರೋದು. ಇದು ಇದು ತುಂಬಾ ಸಿಂಪಲ್ಲು. ಈಗ ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ, ಆ ಎಡ್ಜಿಂದ ನೋಡಿ, ನಿಮಗೆ ಡೋರಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, 5 ರಿಂದ 6 ಬೀಡು ಈ ರೀತಿ ಪೋಣಿಸ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಹೊಲಿಬೇಕು. ಸೊ ಇದು ಕೂಡ ಅಷ್ಟೇ, ದಾರ ಅಂದರೆ ಅದು ವೈಟ್ ಡೋರಿ ಹಾಕಿರ್ತೀವಲ್ಲ ಅದು ಕಾಣಿಸ್ಬಾರ್ದು. ಬೀಡ್ಸ್ನ ವೆರಿ ಕ್ಲೋಸ್ಲಿ ಒಂದ್ರ ಪಕ್ಕ ಒಂದು ಈ ರೀತಿ ಹೊಲಿತಾ ಹೋಗಬೇಕು. ಸೊ ಎಲ್ಲ ಫುಲ್ ಆದಮೇಲೆ ಫ್ರೇಮ್ನ ರಿವರ್ಸ್ ಮಾಡಿಕೊಂಡು ಈ ರೀತಿ ಗಂಟು ಹಾಕ್ಕೋಬೇಕು. ಒಂದು 2 ರಿಂದ 3 ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡ್ಕೊಂಬಿಡ್ಬೇಕು. ಸೊ ನೋಡಿ, ಇವಾಗ ಈ ಥರ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಒಂದು ಪೆಟಲ್ಗೆ, ಒಂದು ಲೀಫ್ಗೆ ಚೈನ್ ಔಟ್ಲೈನ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಯೆಲ್ಲೋ ಕಲರ್ ನೋಡ್ತಾ ಇದ್ದೀರಲ್ಲ, ಇದನ್ನ ನಾನು ಆರಿ ವರ್ಕ್, ಆರಿ ನೀಡಲ್ ಯೂಸ್ ಮಾಡ್ಕೊಂಡು ಫಿಲ್ ಮಾಡಿದ್ದು. ಪಿಂಕ್ ಕಲರ್ದು ಬಂದು ನಾರ್ಮಲ್ ನೀಡಲ್ ಯೂಸ್ ಮಾಡ್ಕೊಂಡು ಫಿಲ್ ಮಾಡಿದ್ದು. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಆರಿ ವರ್ಕ್ದು ಒಂದು ಸ್ವಲ್ಪ ಬಾರ್ಡರ್ಸಲ್ಲೆಲ್ಲ ಚಿಕ್ಕ ಚೈನ್ ಹಾಕಿರೋದ್ರಿಂದ ಸ್ವಲ್ಪ ನಾಟ್ಸ್ ಥರ ಕಾಣಿಸುತ್ತೆ. ಸೊ ಇವಾಗ ನಾರ್ಮಲ್ ನೀಡಲಲ್ಲಿ ಹೇಗೆ ಮಾಡೋದಂತ ನೋಡೋಣ. ಸೊ ಇದು ಒಂದು ಲೀಫ್ ಶೇಪ್ ಇದೆಯಲ್ಲ, ಅದಕ್ಕೆ ಸೆಂಟ್ರಲ್ಲಿ ಒಂದು 2 ರಿಂದ 3 ಸತಿ ಈ ಥರ ಸ್ಟ್ರೇಟ್ ಆಗಿ ಸ್ಟಿಚಸ್ ಹಾಕ್ಕೋಬೇಕು. ಸೊ ದಟ್ ನಮ್ಗೆ ಅದೊಂದು ಸ್ವಲ್ಪ ಎಂಬಾಸ್ಡ್ ಎಫೆಕ್ಟ್ ಥರ ಬರುತ್ತೆ ಅದನ್ನು ನಾವು ಫಿಲ್ ಮಾಡುವಾಗ. ಸೊ ಒಂದೊಂದು 4 ರಿಂದ 5 ಸ್ಟಿಚ್ ಹಾಕಿದ್ರೆ ಸಾಕು, ಅದಾದಮೇಲೆ ಫಿಲ್ಲಿಂಗ್ ಮಾಡೋದಕ್ಕೆ ಶುರು ಮಾಡೋಣ. ಈಗ ಅದೇ ಕಲರ್ ದಾರನ ತಗೊಂಡು ನಾನು ಮತ್ತೆ ಫಿಲ್ ಮಾಡ್ತಾ ಇದ್ದೀನಿ. ದಾರ ಕಮ್ಮಿ ಇತ್ತು ಅಂತ ನಾಟ್ ಮಾಡಿದ್ದು. ಸೊ ಲೀಫ್ದು ಔಟ್ಲೈನ್ ಇರುತ್ತಲ್ವಾ, ಆ ಕಡೆಯಿಂದ ಈ ಕಡೆಗೆ ಈ ರೀತಿ ಸುಮ್ಮನೆ ಸ್ಯಾಟಿನ್ ಸ್ಟಿಚ್ ಅಂತೀವಲ್ಲ, ಹಿಂಗೆ ಫಿಲ್ ಮಾಡಬೇಕಷ್ಟೆ. ಸೊ ಕೆಳಗಡೆ ಆ ಸ್ಟ್ರೇಟ್ ಸ್ಟಿಚಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಎಂಬಾಸ್ಡ್ ಎಫೆಕ್ಟ್ ಬರುತ್ತೆ, ಇಲ್ಲ ಅಂದರೆ ತುಂಬಾ ಒಂಥರ ಫ್ಲ್ಯಾಟ್ ಆಗಿರುತ್ತೆ ಸ್ಟಿಚ್ಚು. ಎಂಟೆಳೆ ದಾರ ಇರೋದ್ರಿಂದ ಸ್ವಲ್ಪ ಅಂದರೆ ಅಲ್ಲಿ ಇಲ್ಲಿ ದಾರ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದಾಗ ನೀವು ಎಲ್ಲ ದಾರನೂ ನೀಟಾಗಿ ಎಳ್ಕೊಂಡು ಸ್ಟಿಚ್ ನೀಟಾಗಿ ಬರೋ ಥರ ಮಾಡ್ಕೋಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಆಗಿದೆ ನೋಡಿ, ಇನ್ನೊಂದು 2 ಸ್ಟಿಚ್ ಹಾಕಿದ್ರೆ ಇದು ಫಿಲ್ ಆಗಿಬಿಡತ್ತೆ. ನೀವು ಇನ್ ಕೇಸ್ ಸ್ಟಿಚ್ಡ್ ಬ್ಲೌಸ್ ಮೇಲೆ ಮಾಡೋದಾದರೆ ಈ ಮೆಥಡ್ನ ಫಾಲೋ ಮಾಡೋದು ಒಳ್ಳೆಯದು. ಅನ್ಸ್ಟಿಚ್ಡ್ ಬ್ಲೌಸ್ ಪೀಸ್ ಆಗಿದ್ದರೆ ಆರಿ ವರ್ಕಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಸೊ ಇದು ಲಾಸ್ಟ್ ಸ್ಟಿಚ್ ಈ ರೀತಿ ಹಾಕ್ಬಿಟ್ಟು ರಿವರ್ಸ್ ಸೈಡಲ್ಲಿ ನಾಟ್ ಮಾಡಿಬಿಡೋದು. ಇದಕ್ಕೆ ನಾನು ಮತ್ತೆ ಚೈನ್ ಔಟ್ಲೈನ್ ಹಾಕಿದ್ದೀನಿ ಗೋಲ್ಡನ್ ಯೆಲ್ಲೋ ಕಲರಲ್ಲಿ. ಇವಾಗ ಇದೇ ಸ್ಟಿಚ್ನ ಆರಿ ವರ್ಕಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಆರಿ ವರ್ಕ್ ಅದು ಮಾಡೋದಾದರೆ ಫಸ್ಟು ಒಳಗಡೆ ಫಿಲ್ಅಪ್ ಮಾಡಿಕೊಂಡು ಆಮೇಲೆ ಔಟ್ಲೈನ್ ಹಾಕ್ಕೊಂಡ್ರೆ ಸ್ವಲ್ಪ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಫಸ್ಟು ಈ ರೀತಿ ಒಂದು ಲೂಪ್ ಎಳ್ಕೊಂಡು ಒಂದು ಸ್ಮಾಲ್ ಚೈನ್ ಹಾಕ್ಕೋಬೇಕು. ಅದಾದಮೇಲೆ ಒಂದು ದೊಡ್ಡ ಚೈನ್ ಹಾಕ್ಬಿಟ್ಟು ಅದನ್ನು ತಿರ್ಗ ಲಾಕ್ ಮಾಡ್ಕೋಬೇಕು ಚಿಕ್ಕ ಚೈನ್ ಹಾಕ್ಕೊಂಡು. ಸೊ ಇದೇ ಪ್ರಾಸೆಸ್ನ ಒಂದ್ರ ಪಕ್ಕ ಒಂದು, ಒಂದ್ರ ಪಕ್ಕ ಒಂದು ಹಾಕಿದ್ರೆ ಇದು ಆರಿ ವರ್ಕಲ್ಲಿ ಸ್ಯಾಟಿನ್ ಸ್ಟಿಚ್ ಇದೇ ಥರ ಮಾಡ್ತಾರೆ ನೋಡಿ. ತಿರ್ಗಾ ಈ ಕಡೆ ಎಳ್ಕೊಂಡು ಒಂದು ದೊಡ್ಡ ಚೈನು, ಅದಕ್ಕೆ ಒಂದು ಸ್ಮಾಲ್ ಲಾಕಿಂಗ್ ಚೈನ್, ಮತ್ತೆ ಆ ಕಡೆಯಿಂದ ಈ ಕಡೆ ಒಂದು ದೊಡ್ಡ ಚೈನು, ಅದಕ್ಕೆ ಲಾಕಿಂಗ್ ಚೈನ್. ಸೊ ಈ ಸ್ಟಿಚ್ ಮಾಡುವಾಗ
ಕೆಳಗಡೆ ಬಟ್ಟೆ ಕಾಣಿಸ್ತಾ ಇರೋ ಥರ ಮಾಡಬೇಕು. ತುಂಬ ಹತ್ರ ಹತ್ರ ಸ್ಟಿಚಸ್ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರತಿಯೊಂದು ದೊಡ್ಡ ಚೈನ್ಗೂ ಲಾಕಿಂಗ್ ಚೈನ್ ಹಾಕಲೇಬೇಕು. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಒತ್ತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ರಿಕ್ವೆಸ್ಟ್ ಇದ್ದರೆ ಕಾಮೆಂಟ್ಸಲ್ಲಿ ಬರ್ತಿ ತಿಳಿಸಿ. ನಮ್ಮ ಮೆಟೀರಿಯಲ್ ಏನಾದರೂ ಬೇಕಿದ್ದರೆ naughtythreads.com ವಿಸಿಟ್ ಮಾಡಿ, ಹಾಗೆ ನಮ್ಮದು ಹೊಸ ಬ್ಲಾಗ್ naughtythreads.net ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಎಲ್ಲ ಕುಚ್ಚು ಡಿಸೈನ್ಸು, ಹ್ಯಾಂಡ್ಮೇಡ್ ಜ್ಯುವೆಲ್ರಿ, ಆಮೇಲೆ ಆರಿ ವರ್ಕ್ದು ಎಲ್ಲ ಒಂದೇ ಜಾಗದಲ್ಲಿ ಸಿಗೋ ಥರ ನಾನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ. ಇನ್ನೀ ವಿಡಿಯೋಲ್ಲಿ ಇಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸೊಂದಿಗೆ. ಅಂಟಿಲ್ ದೆನ್ ಬಾಯ್.